ನಮಸ್ಕಾರ ಎಲ್ರಿಗೂ. ಅಪ್ಪ ಅವರ ಬಗ್ಗೆ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ವಿಜಯ ರಂಗರಾಜು ಅವರು ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ. ಇದು ನಿಜಕ್ಕೂ ತುಂಬ ಬೇಸರದ ವಿಷಯ. ಇದರಿಂದ ನಮ್ಮ ಎಲ್ಲ ಅಭಿಮಾನಿಗಳಿಗೆ ತುಂಬ ದುಃಖ ಆಗಿದೆ, ಬೇಜಾರಾಗಿದೆ, ಕೋಪನೇ ಬಂದಿದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಪ್ಪ ಅವರು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎಲ್ಲ ಕಲಾವಿದರುಗಳಿಗೆ, ತಂತ್ರಜ್ಞರಿಗೆ ತುಂಬ ಪ್ರೀತಿಸ್ತಾ ಇದ್ದರು, ತುಂಬ ಗೌರವದಿಂದ ನಡೆಕೊಳ್ತಾ ಇದ್ದರು. ಎಷ್ಟೋ ಜನಕ್ಕೆ ಅವರ ಕಷ್ಟದ ಸಮಯದಲ್ಲಿ ಅವರಿಗೆ ಸಹಾಯ ಮಾಡಿದ್ದಾರೆ. ಸಹಾಯ ಮಾಡುವಾಗಲೂ ಕೂಡ ದಯವಿಟ್ಟು ನಾನು ಸಹಾಯ ಮಾಡಿದೆ ಅಂತ ಯಾರಿಗೂ ಹೇಳಬೇಡಿ ಅಂತ ಹೇಳೋರು. ಅಂಥ ಇವತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ಈ ವ್ಯಕ್ತಿ ಈ ಥರ ಮಾತಾಡಿದ್ದು ನಿಜಕ್ಕೂ ಬೇಸರದ ವಿಷಯ. ಅವರು ಅಪ್ಪವರ ಕಾಲರ್ ಹಿಡಿದ್ರು ಅಂತ ಹೇಳ್ತಾರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಕಾಲರ್ ಹಿಡಿಯೋದ. ಸಿಂಹದ ಕಾಲರ್ ಹಿಡಿಯೋಕ್ಕೆ ಯಾರಿಂದ ಸಾಧ್ಯ? ಅವರಿಗೆ ಅಷ್ಟು ಧೈರ್ಯ ಇದ್ದಿದ್ರೆ ಅವರು ಈ ವಿಷಯನ ಆವಾಗಲೇ ಹೇಳ್ಕೊಬೋದಿತ್ತು. ಅವಾಗ ಕೇಳಲಿಲ್ಲ. ಅಪ್ಪವರು ನಮ್ಮನ್ನು ಶಾರೀರಿಕವಾಗಿ ಬಿಟ್ಟು 11 ವರ್ಷಗಳ ಆದ ಮೇಲೆ ಅಲ್ಲೆಲ್ಲೋ ಕೂತ್ಕೊಂಡು ಇದನ್ನು ಹೇಳ್ತಿದ್ದಾರೆ ಅಂದಮೇಲೆ ಆ ವ್ಯಕ್ತಿಗೆ ಎಷ್ಟು ಧೈರ್ಯ ಇದೆ? ಸತ್ಯಕ್ಕೆ, ನಿಜಾಂಶಕ್ಕೆ ಧೈರ್ಯ ಇರುತ್ತೆ, ಶಕ್ತಿ ಇರುತ್ತೆ. ಆವಾಗ ಹೇಳಲಿಲ್ಲ ಅಂತಂದರೆ ಅದು ಸತ್ಯ ಅಲ್ಲ, ನಿಜಾಂಶ ಅಲ್ಲ. ಅದು ಸುಮ್ಮನೆ ಮೀಸೆ ಬಳಸ್ಕೊಂಡ್ರೆ ಧೈರ್ಯಶಾಲಿ, ಶಕ್ತಿಶಾಲಿ ಅಂತಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅವರು? ಕರ್ನಾಟಕದ ಒಬ್ಬ ಮೇರು ನಟರ ಬಗ್ಗೆ ಮಾತಾಡ್ತಿದ್ದಾರೆ. ಅವ್ರ ಬಗ್ಗೆ ಇವತ್ತು ಕೆಟ್ಟದಾಗಿ ಮಾತಾಡಿದ್ರೆ ಅದು ಇಡೀ ಕರ್ನಾಟಕದ ಜನಗಳಿಗೆ ಅವಮಾನ ಮಾಡ್ದಾಕೆ. ಅಪ್ಪವರ ಅಭಿಮಾನಿಗಳು, ಸಿಂಹಗಳು, ಸಿಂಹಿಣಿಯರು, ದಯವಿಟ್ಟು ಅವರು ಕ್ಷಮೆ ಕೇಳಬೇಕು ಅಂತ ನಾನು ಅವರನ್ನ ಕಳಕಳಿಯಿಂದ ಕೇಳ್ಕೊತೀನಿ. ಅಪ್ಪವ್ರಿಗೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರ, ಈ ಥರ ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ನಾಡುಗಳು, ಬೇರೆ ಬೇರೆ ಭಾಷೆಗಳು ಅಂತ ಅವರು ಭೇದ ಭಾವ ಯಾವತ್ತೂ ಮಾಡಲಿಲ್ಲ. ಎಲ್ಲ ಕಲಾವಿದರು, ಎಲ್ಲ ತಂತ್ರಜ್ಞರು ನಮ್ಮವರೇ ಅಂತ ಭಾವಿಸಿರೋ ವ್ಯಕ್ತಿ. ಇವತ್ತು ಅವರು, ಆ ವ್ಯಕ್ತಿ ಅಪ್ಪವ್ರ ಬಗ್ಗೆ ಈ ಥರ ಮಾತಾಡಿದ್ದು ನಿಜಕ್ಕೂ ತುಂಬಾ ದುಃಖ ಆಗ್ತಿದೆ. ಇವತ್ತು ನಾನು ಒಬ್ಬ ಕುಟುಂಬದ ಸದಸ್ಯನಾಗಿ ತೆಲುಗು ಇಂಡಸ್ಟ್ರಿನವ್ರನ್ನ ಕಳಕಳಿಯಿಂದ ಕೇಳ್ಕೊತೀನಿ, ದಯವಿಟ್ಟು ತಾವು ಸೂಕ್ತ ಕ್ರಮ ಈ ವ್ಯಕ್ತಿಯ ವಿರುದ್ಧ ಕೈಗೊಳ್ಳಿ. ಜೊತೆಗೆ ಈ ವ್ಯಕ್ತಿಗೆ ನಾನು ಕೇಳ್ಕೊತೀನಿ, ದಯವಿಟ್ಟು ನೀವು ಇಲ್ಲಿ ಬರಬೇಡಿ, ದಯವಿಟ್ಟು ಬರಬೇಡಿ. ಬಂದರೆ ನಾನಾಗಲೇ ಹೇಳಿದಾಗೆ ನಮ್ಮ ಸಿಂಹಗಳು, ನಮ್ಮ ಸಿಂಹಿಣಿಯವರು ನಿಮಗೇನು ಮಾಡ್ತಾರೆ ನನಗೆ ಹೇಳೋಕ್ಕಾಗಲ್ಲ. ಯಾವಾಗಲೂ ಮಾತಾಡ್ತಿರಬೇಕಾದ್ರೆ ಅದು ನಮ್ಮನ್ನು ಶಾರೀರಿಕವಾಗಿ ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾದ್ರೆ ನಾವು ತುಂಬ ಗೌರವದಿಂದ ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣ ತಿಳ್ಕೊಂಡು ನಾವು ಮಾತಾಡಬೇಕು. ಏನೂ ತಿಳಿದೇನೆ ಈ ಥರ ಮಾತಾಡಿದ್ದು ನಿಜಕ್ಕೂ ತುಂಬ ಶೋಕನೀಯ. ನಾನು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ತೆಲುಗು ಇಂಡಸ್ಟ್ರಿನವ್ರನ್ನ ಕಳಕಳಿಯಿಂದ ಕೇಳ್ಕೊತೀನಿ, ತಾವು ಈ ವ್ಯಕ್ತಿಯ ವಿರುದ್ಧ ಒಂದು ಕ್ರಮವನ್ನು ಕೈಗೊಂಡು ನಮ್ಮ ಎಲ್ಲ ಅಭಿಮಾನಿಗಳಿಗೂ, ನಮ್ಮ ಎಲ್ಲ ಕನ್ನಡಿಗರಿಗೂ ತಾವು ಮಾದರಿ ಆಗಬೇಕು ಅಂತ ನಾನು ಆಶಿಸ್ತೀನಿ. ನಾವೆಲ್ಲ ಭಾರತೀಯರು ಒಂದೇ, ವಸುಧೈವ ಕುಟುಂಬಕಂ. ಈ ಭೂಮಿ ಮೇಲೆ ಇರ್ತಾ ಇರೋ ಪ್ರತಿಯೊಬ್ಬರು ನಾವೆಲ್ಲರೂ ಒಂದೇ ಕುಟುಂಬದವರು. ಕೆಟ್ಟ ವ್ಯಕ್ತಿಗಳ ವಿರುದ್ಧ ನಾವು ಕ್ರಮ
ಕೈಗೊಳ್ಳಲೇಬೇಕು. ಮತ್ತು ನಮ್ಮ ಎಲ್ಲ ಅಭಿಮಾನಿಗಳಿಗೂ ನಾನು ಹೇಳೋದಿಷ್ಟೇ, ಯಾರೋ ಏನೋ ಮಾತಾಡಿದ್ರು ಅಂತಂದ್ಬಿಟ್ಟು ನಾವು ಅಷ್ಟೊಂದು ಬೇಜಾರಾಗೋ ಅವಶ್ಯಕತೆ ಇಲ್ಲ. ಬೇಜಾರಾಯಿತು ನಿಜಾನೇ, ಆದರೆ ಆ ವ್ಯಕ್ತಿ ಇದುವರೆಗೂ ನಮ್ಗೆ ಗೊತ್ತೇ ಇರಲಿಲ್ಲ ಯಾರು ಅಂತ. ಅಪ್ಪವ್ರ ಹೆಸರು ಹೇಳಿದ ತಕ್ಷಣ ಒಂದಿಷ್ಟು ಜನ ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಂಡ್ರು. ಆದರೆ ಇವತ್ತು ಏನಾಗ್ತಿದೆ ಅಂತಂದರೆ, ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಂಡ್ರು ನಿಜ, ಆದರೆ ಆ ವ್ಯಕ್ತಿಗೆ ಇವತ್ತು ನಮ್ಮ ಎಲ್ಲ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಚಪ್ಪಲಿ ಹಾರ ಹಾಕ್ತಾ ಇದ್ದಾರೆ. ನಾವು ಈ ವ್ಯಕ್ತಿಯ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಪ್ಪವ್ರು ಏನು, ಸಾಹಸ್ಯಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಏನು, ನಮ್ಮೆಲ್ರಿಗೂ ಗೊತ್ತಿದೆ. ಅವರ ಒಂದು ಸ್ಥಾನ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಇಷ್ಟೇ ನಾನು ಹೇಳ್ತೀನಿ. ನಮ್ಮ ಎಲ್ಲ ಅಭಿಮಾನಿಗಳಿಗೂ ಕೋಟಿ ಕೋಟಿ ನಮನಗಳು, ಧನ್ಯವಾದಗಳು, ನಮಸ್ತೆ.